ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಬಹಳ ಗಡಿ ಬಿಡಿ ಗಡಿ ಬಿಡಿ ಕೆಲಸ ನಡೆದೈತ್ರಿ. ನಮ್ಮ ಒಬ್ರು ಸಿಸ್ಟರ್ ಅವರು ಮುಂಬೈಯಿಂದ ಬರಕತ್ತಾರ, ಅವ್ರು ಮತ್ತೆ ಮುಂದೆ ಹೋಗೋರದಾರ. ಸೊ ಇಲ್ಲಿ ಸ್ಟಾಪ್ ಮಾಡ್ತದ್ರಿ ರೈಲ್ವೇ ರೈಲ್ವೆ ಸೊಲಾಪುರ ಸ್ಟೇಷನ್ ಒಳಗ. ಆ ಕಾರಣಕ್ಕಾಗಿ ನಾವು ಅವ್ರನ್ನ ಭೇಟಿ ಆಗ್ಬೇಕಂತೇಳಿ ಬಹಳ ದಿನದಿಂದ ಆಸೆ ಇಟ್ಕೊಂಡಿದ್ವಿ. ಅವರು ಅಷ್ಟೇ ನಮ್ಮನ್ನು ಭೇಟಿ ಆಗ್ಬೇಕಂತ ಕೆಸ ಅನ್ಕೊಂಡಾರ. ಸೊ ಅದಕ್ಕಂತೇಳಿ ಈಗ ನಾವ ರೆಡಿ ಆಗಕತ್ತೀವ್ ರೀ. ಇವತ್ತು ಅರ್ಜೆಂಟ್ನಾಗ ಅರ್ಜೆಂಟ್ ನೀರ್ ಒಂದ್ ಬಂದ್ಬಿಟ್ಟಿದ್ವಿ ರೀ. ಗೊತ್ತಲ್ಲ ಅಣ್ಣ, ಅಣ್ಣ ಮಾಡ್ತಿ ಅಣ್ಣ? ಅಣ್ಣ ಎದಕ್ ಬೇಕಪ್ಪ ನಿನ್ಗ? ಸಾರು ಮಾಡಕತ್ತ. ಸಾರು ಮಾಡಿದ್ರ ಅಣ್ಣ ಮಾಡ್ಬೇಕನ? ಇಲ್ಲಪ್ಪ, ಚಪಾತಿ ಅಂದ್ರ ಸಾರು ಮಾಡ್ಬೇಕು. ನನಗ ತುಪ್ಪ ಮತ್ತ ಅಮ್ಟಿ ಮತ್ತ ಅನ್ನ ಬೇಕು. ತುಪ್ಪ ಅನ್ನ ಸಾರ್ ಬೇಕಂತ್ರಿ ಅವನೀಗ. ಸೊ ಉದ್ರಿ ಬ್ಯಾಳಿ ಮಾಡಿದ್ರಿ, ಅವನಿಗೆ ಸ್ಮೆಲ್ ಸಾರಿನ ಗತಿನೇ ಬರಕತ್ತೈತಿ. ಸೊ ಗಡಿ ಬಿಡಿ ಒಳಗ ಮತ್ತ ಅಲ್ಲಿ ಹೋದ್ರೆ ಲೇಟ್ ಆಗುತ್ತ ಒಳೆ ಬರೋದು. ಅದಕ್ಕ ಒಂದ 10 ನಿಮಿಷ ಅಡ್ವಾನ್ಸ್ನೇ ಹೋದ್ರಾಯ್ತು. ಯಜಮಾನ್ರಿಗ್ ಬಾ ಅಂದ್ರೆ ಅಂಗಡಿಯಾಗ ಗರ್ದಿ ಇರತ್ರಿ ಫ್ರೆಂಡ್ಸ್. ನಾವು ಒಮ್ಮೆ ಹೋಗಿಲ್ಲ, ಯಾಕೋ ಇದ್ರಿ ಡಬಡ ಬಂದಂಗ ಅನ್ಸಕತ್ತೈತಿ, ಗೊತ್ತಾಗುತ್ತ ಇಲ್ಲ ನನಗ ಅಂತೇಳಿ. ಅವ್ರನ್ನ ಭೇಟಿ ಆಗ್ಬೇಕನ್ನೋ ಬಹಳ ಆಸೆ ಇರೋದ್ರಿಂದ ಒಂದು ಹೋಗ್ ಬಂದ್ರಾಯ್ತು. ಕಟ್ಟ ಬಂದ್ ಮಾಡಕತ್ತೀಯ ನೀನ? ಅದೇ ಕಟ್ ಬಂದ್ ಆಗತ್ತೆ. ಅದೇ ಕಟ್ ಬಂದ್ ಯಾಕಾಗುತ್ತದ? ಸ್ನೇಹ ಬಿಡ ಮಾಡವ ಅಂತ ನೀವು ಗಡಿಬಿಡಿ ಆಗೈತಿ. ನನ್ಗುನು ನೀರ ಕುಡಿಯ ನೀರೆಲ್ಲ ತಿಕ್ಕಿ ತೊಳೆದು ನೀರು ತುಂಬಿನ್ರಿ. ಒಗ್ಯಾಣ ಹೋಗ್ದಿನಿ, ಬಾಂಡೆ ತಿಕ್ಕಿನಿ, ಜೊತೆಗೆ ಬ್ಯಾರಲ್ಲು ತೊಳೆದು ಬ್ಯಾರಲ್ಲಿ ನೀರು ಬಿಟ್ಟಿನಿ. ಎಲ್ಲ ಇವತ್ತು ಬಂದ ನೋಡ್ರಿ ಅಷ್ಟೊಂದು ಕೆಲಸ. ಈಗೇನೈತಿ, ಅನ್ನ ಆಗೈತಿ ಮತ್ತ ಉದ್ರಿ ಬೇಳೆ ಪಲ್ಯ ಮಾಡೀನ್ರಿ, ಚಪಾತಿ ಮಾಡ್ಬಿಡ್ತೀನಿ. ಅಂದ್ರ ಮತ್ತ ಸ್ವಲ್ಪ ಲೇಟ್ ಆದ್ರೂ ಏನ್ ಟೆನ್ಷನ್ ಇಲ್ರಿ ಯಜಮಾನ್ರಿ ಊಟ ಮಾಡಾಕ. ಅದು ಮನೆದಾರ ಇರ್ಲಿ ಯಾವ್ದಾರ ಇರ್ಲಿ, ಒಟ್ಟು ಮನ್ಯಾಗ ಅಡ್ಗೆ ಮಾಡಿ ನೀವಂತ ಉಳ್ದಿದ್ ಮಾಡಿದ್ರೆ ಏನ್ ಅನ್ಸಲ್ರಿ. ಒಮ್ಮೆ ಮತ್ ಮನ್ಯಾಗ ಅಡ್ಗೆ ಮಾಡ್ಲಿಕ್ಕಂದ್ರ ಅವ್ರಿಗೆ ಅರ್ಥರದಂಗ ಆಗುತ್ತಲ್ಲ, ಅದಕ್ಕಂತೇಳಿ ಅಡ್ಗೆ ಮಾಡಿಟ್ರ ನಿಶ್ಚಿಂತ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಎಷ್ಟೇ ಚಪಾತಿ ಮಾಡಕತ್ತೀನಿ. ಸೊ ಉದ್ರಿ ಬ್ಯಾಳೆನೋ ಅನ್ನ ಜೊತೆಗ ಅನ್ನ ಜೊತೆಗ ಹಚ್ಚೊಂದು ಊಟ ಮಾಡಕ್ ಬರ್ತ್ರಿ ಫ್ರೆಂಡ್ಸ್. ನೀ ಮೊಬೈಲ್ ಮಾಡಿದ್ರೆ ನಾವು ಚಲೋತ್ನೇ ಬರಂಗಿಲ್ಲ. ಯಾರು ಯಾರು ಬರ್ತಾರೆ ಏನಂತೇಳಿ ಹೇಳಿ. ನಿಮ್ಗ ನಮ್ ಸಬ್ಸ್ಕ್ರೈಬರ್ ಮುಂಬೈಯಿಂದ ಹೊಂಟಾರಂತೇಳಿ. ಒಂದು ಎಷ್ಟೊತ್ತು ತರ್ಬಿಸುತ್ತ ಗೊತ್ತಿಲ್ಲ, ಮತ್ ಮುಂದೆ ಹೋಗೋರದಾರಂತ ಹೇಳಿದೆ ನಿಮ್ಗ. ಹಾಗಾಗಿ ಬಡ ಬಡ ಗಡಿ ಬಿಡಿ ಇದ ನಡ್ದೈತಿ ನೋಡ್ರಿ ಫ್ರೆಂಡ್ಸ್. ದೇವ್ರ ಮುಂದೆ ದೀಪ ಹಚ್ಬೇಕು, ಮತ್ತೆ ಚಪಾತಿ ಮಾಡಿ ದೀಪ ಹಚ್ಚಿ ಡ್ರೆಸ್ ಹಾಕೊಂಡು ತಯಾರಾದ್ರತ ಅಂತೇಳಿ. ಸಣ್ಣಗ ಮಳಿ ಒಂದು ಬರಕತ್ತೈತ್ರಿ. ಒಗೆನೆಲ್ಲ ಸ್ವಲ್ಪ ಅಲ್ಲೇ ಗಾಳಿಗೆ ಹೊರಗೆ ಹಾಕಿನ್ರಿ, ಸ್ವಲ್ಪ ಕಡಿಮೆ ಆಗಿ ತಗೊಳೆ. ಮತ್ತೆ ಇನ್ನೇನು ಒಗೆಣದು ಒಳಗೆ ಹಾಕೊಂಡು ಹೋಗ್ಬೇಕಾಗುತ್ತ ನೋಡ್ತೀನಿ ರೀ, ಹೆಂಗಾಗುತ್ತೆ ಅಂತ ಮಾಡ್ತೀನಿ. ಭಾಳ ಅರ್ಜೆಂಟ್ ಅರ್ಜೆಂಟ್ ಐತ್ರಿ, ಅದ್ರಾಗೆಲ್ಲ ಸ್ಟಾರ್ಟ್ ಮಾಡೀನಿ. ಈ ನನ್ನ ಮಗ ಮೊಬೈಲ್ ಹೆಂಗಿರ್ದಾನ ಗೊತ್ತಿಲ್ಲ, ಹೆಂಗಿದ್ರು ವೀಡಿಯೋ ಹಾಕ್ತೀನಿ. ಅವು ಅಷ್ಟು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡಿದ್ರೆ ದೊಡ್ಡ ಆಗದ್ರಿ ಫ್ರೆಂಡ್ಸ. ಸೊ ನನಗೆ ಇವಾಗೆಲ್ಲ ಸೆಟ್ ಮಾಡಿ ಟ್ರೈಪಡಿಗೆ ಹಾಕಿ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಹಂಗಾಗಿ ವೀಡಿಯೋ ಮಾಡಪ್ಪ ಅಂತೇಳಿ ಹೇಳಕತ್ತೀನಿ. ನೋಡ್ತಿ ಬತ್ತಿ ಚಪಾತಿನಿ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಹೇಳಕತ್ತೀನಿ ಅಂತೇಳಿ. ನಮ್ಮಮ್ಮಿ ಚಪಾತಿ ಮಾಡಕತ್ತಾಳ್ರಿ. ಮತ್ತ ಇಲ್ಲಿ ನಮ್ದು ಇಡ್ಲಿ ಗೊತ್ತ ಇದೆ. ಹಾಯ್ ಮಾಡು. ಹಾಯ್ ಪಕಿಡ್ ಪಕಿಡ್ತಾ ಏನು ಪಕಿಡ್ ತಾನಂತ ಹೇಗ ಬ್ಯಾಡ್ತಾ ನಡಿ ಏ ತಮ್ಮ ನಿನ್ ಕೈ ತುಂಬ ನೀರ್. ಗಡಿ ಬಿಡಿ ಗಡಿ ಬಿಡಿ ನಡೆದೈತ್ರಿ ಫ್ರೆಂಡ್ಸ್. ನಂದು ರಿಕ್ಷಾ ಬರತ್ತೈತಿ, ಕೇಳ್ಬಿಡಮ್ಮ. ಭಯ್ಯ ರೈಲ್ವೆ ಸ್ಟೇಷನ್ ಕಿತಿ ಬಸ್ ಗಿಟಿ ಗೀತಾವ್ ಹಾಂ ಹಾಂ 100 ರೂಪಾಯಿ ಕೂಡ ಗಿವ್ ಮನ್ಸ 60 ರೂಪಾಯಿಗ್ಯಾ ನಾಯ್ ನಾಯ್ 60 ರೂಪಾಯಿಗ್ಯಾ ನಡಿ ಬಾ. ಮಳೆಗಾಲದಾಗ ಅರ್ಜೆಂಟ್ ಏನು ಹಾಕೋಕತ್ತಾರೆ. ಇಲ್ಲೇ ಮುಂದೆ ಐತಿ ರಿಕ್ಷಾ ಸ್ಟ್ಯಾಂಡ, ಅಲ್ಲಿ ಹೋಗಿ ಹಿಡಿತೀವಿ. ಆಲ್ರೆಡಿ ಟೈಮ್ 1:30 ಹಾಕೋತ ಬಂದೈತಿ. ಬಾ ಬಾ ಬಾ, 1:30 ಹಾಕೋತ ಬಂದೈತ್ರಿ. ಸೊ ಹೋಗ್ಬೇಕು, ಕ್ಯೂರಿಯಾಸಿಟಿ ಭಾಳ ಐತಿ ಬೇಟೆಗುವಂಥದ್ದು. ಗದಿ ಬಿಡಿ ನೋಡ್ರಿ ಯಜಮಾನ್ರಿಗೆ ಬಾ ಅಂದೆ, ಇವತ್ತು ಗಿರೇಕೆದವ ನಂಗೆ ಆಗಲ್ಲ ಅಂದರು. ಒಂದು ಹೆಜ್ಜೆ ನಾನೇ ಇವತ್ತು ಹೊಂಟಿ ನೋಡ್ರಿ ಫ್ರೆಂಡ್ಸ್. ಈ ಥರ ಹೋಗಿಲ್ಲ ಅಂದರೆ ನಾನೇ ಈ ಥರ ಕಾರ್ಬಾರ್ ಮಾಡಿ, ಬಟ್ ಇವಾಗ ಹೋಗಿ ಬಂದ್ರಾಯ್ತು ಅಂತೇಳಿ. ಹಾಂ ಬೇಗ ಬೇಗ ಕರ್ಕೊಂಡು ಹೋಗ್ಬೇಕು, ಮತ್ತು ನೀ ಇಲ್ಲಿಗಂದು ಮನೆಗೆ ಕುಂತ್ಬಿಡು, ನಾವು ಹೋಗಿ ಬರ್ತೀನಿ. ಅವಸ್ರದ ಮಕ್ಕಳು ಉದ್ದಮ್ರಿ, ವೇಲೂನು ಸಿಗಲಿಲ್ಲ. ಡ್ರೆಸ್ ಹಾಕೊಂಡು ಎಲ್ಲ ರೆಡಿ ಆಗಿ
ಬೇಲ್ ಹೊಡ್ಕಾಕತ್ತೀನಿ, ಬೇಲ್ ಒಂದು ಸಿಗೋವಲ್ತು, ಸಿಗ್ಲಿಕ್ಕಂದ್ರೆ ಹಂಗೆ ಓಡಿ ಬರ್ತಿದ್ದೆ ನೋಡ್ರಿ ಸದ್ಯಕ್ಕೆ ನಾವು. ಮತ್ತು ನಶೀಬ್ಗ ಸಿಕ್ತು ಹಂಗೆ ಹಾಕ್ಕೊಂಡು ಚಾವಿ ಹಾಕಿ ಓಡಿ ಬಂದ್ಬಿಟ್ಟೆವು ನೋಡ್ರಿ. ಎಲ್ಲ ರೋಡ್ ಎಲ್ಲ ಅಷ್ಟು ನೋಡ್ರಿ, ಹಂಗೆ ತೆಗಿತ್ ಮಳಿ ಬರ್ನ ಪಿಲ್ಲ ಒಂದು ಸ್ವಲ್ಪ ನಿಂದ್ರು ಆಮೇಲೆ ತಿನ್ನಕತ್ತಿ ರಿಕ್ಷಾದಾಗ ಕುಂದ್ರಣ. ಅವನಿಗೆ ಚಾಕ್ಲೇಟ್ ತಿನ್ನೋದು ನಾದು ಹತ್ತೈತಿ. ಹ್ಞೂ ನಡಿ ಅಲ್ಲಿ ಕುಂದ್ರಣ ತಿನ್ನಿಯಪ್ಪ ನಡ್ರಿ. ರಿಕ್ಷಾ ಸಿಗ್ತಾವೆ ಈ ಸದ್ದು, ಚೌಕಾಸಿ ಮಾಡಲ್ರಿ, ಎಟ್ಟೆ ಕೇಳಲಕ್ಕ ಹೋದ್ರಾಯ್ತು ನೋಡ್ರಿ. 5 ನಿಮಿಷದಾಗ ಮತ್ತೆ ಮಿಸ್ ಆಗ್ಬೋದಲ್ರಿ, ಅದು ಆಗ್ಬಾರ್ದಂತೇಳಿ ರಿಕ್ಷಾ ಇಡನ್ ಬರ್ರಿ. ಟ್ರಾಫಿಕ್ ಒಂದ್ರಿ, ರೋಡ್ನಾಗ ಟೈಮ್ ಒಂದು ಆಗಕತ್ತೈತ್ರಿ, ನೀರೊಂದು ಬಂದಿದ್ದೀವ್ರಿ, ಹಂಗಾಗಿ ಇವತ್ತೆಲ್ಲ ಗೊಂದಳದಂಗೆ ಆಯ್ತು ನೋಡ್ರಿ ಫ್ರೆಂಡ್ಸ. ಅಲ್ಲಿಕ್ಕಂದ್ರೆ ನಾ ಲಗೂಟನೆ ಹೋಗಿ ಅರ್ಧ ತಾಸು ಮುಂಚೆಗೆ ಕೊಂಡೋಡ್ತಿದ್ದೆ. ಸೊ ಇಲ್ಲಿ ಸದ್ಯಕ್ಕೆ ಇದು ಡಬ ಡಬ ಅಂದಂಗೆ ಅಂತ ಅನ್ಸಕತ್ತದ್ರಿ, ನನಗೂ ರೂಢ ಇಲ್ಲ, ಮಮ್ಮಿ ಹೋಗಿಲ್ಲ ಬಂದಿಲ್ಲ ಏನು ಮಾಡಿಲ್ಲ, ಒಬ್ಬ ಬೇಗನೆ ನಾ ಬಯ್ಯ. ನಾವು 2ನೇ ನಂಬರ್ ಮೇಲೆ ನಿಂತಿದ್ದು ರೀ, ಆ್ಯಕ್ಚುಲಿ ಅದು 1ನೇ ನಂಬರ್ ಮೇಲೆ ಬರೋಕತ್ತದ, ಹಾಗಾಗಿ ಮತ್ತೆ ಮ್ಯಾಗ ಬಂದು ಹೇಳಿದ್ವಿ. ಬಂತು ನೋಡ್ರಿ ಟ್ರೈನ್, ಎಸಿ ಕೋಚ್ ಎಲ್ಲದ ಒಂದು ಹುಡುಕ್ಬೇಕ್ರಿ ಈಗ. ನೋಡ್ಬೇಕ್ರಿ ಸದ್ಯಕ್ಕೆ ಎಸಿ ಕೋಚ್, ಅಲ್ಲಿ ಡ್ರೈವರ್ ಅಣ್ಣರಿಗೆ ಕರ್ಕೊಂಬಂದು ನಮಗೂ ಗೊತ್ತಲ್ಲ ಅದಕ್ರಿ, ಪಾಪ ಅವ್ರು ಹುಡುಕೇ ತೋರ್ಸಕೋತಾರ. ಈ ಕಡೆ ಬರ್ರಿ ಸ್ನೇಹ, ಅಲ್ಲಿ ಕುಡ ಅದೀವ್ರಿ. ಖುಷಿ ಆಯ್ತು ನಮಗಂತ್ರಿ, ರಿಟರ್ನ್ ಹೊಂಟ ನೋಡ್ರಿ. ಪಾಪ ಡ್ರೈವರ್ ಅಂದ್ರೆ ನಮ್ಮ ಸಂಬಂಧ, ಮತ್ತೆ ನಂಗೆ ಅದು ಗೊತ್ತಾಗಲಿಲ್ಲ ಅಂತೇಳಿ ಯಾವ ಪ್ಲಾಟ್ಫಾರ್ಮ್ ನಿಂದಿರ್ತದೆ, ಮ್ಯಾಲೆ ಹೋಗೋದು ತಳಗೆಲ್ಲಿ ಇಳಿಯೋದು, ಮತ್ತು ನಮಗೆಲ್ಲ ತೋರಿಸಿ ಅವ್ರನ್ನ ಭೇಟಿ ಮಾಡಿಸ್ದಂಗೆ ಆಯ್ತು ರೀ. ಮತ್ತೆ ರಿಟರ್ನ್ ಅವ್ರು ಇಲ್ಲೇ ನಿಂದಿರ್ತೀವಿ ಅಂದ್ರು, ನಮ್ಮ ಯಜಮಾನ್ ರಿಟರ್ನ ಕರೆಕ್ಟ್ ಬರ್ತಾರಿಲ್ಲ ಅಂತ ಫೋನ್ ಹಚ್ಚಿದೆ ಬರ್ತೀನಂದ್ರೆ, ಹಂಗಾಗಿ ಮತ್ತೆ ಅವರು 90 ರೂಪಾಯಿ ಹೇಳಿದ್ರಿ ಅವರು, ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ನಾನು ಪಾಪ ಕರ್ಕೊಂಡು ಅಡ್ಡಾಡಿದ್ರು ಅಂತೇಳಿ. ಓ ಭಯ ಆಗ್ಬಿಟ್ಟಿದ್ರಿ ನನಗಂತರೂ, ಡ್ರೈವರ್ ಅಣ್ಣರು ನೋಡಿದ್ರೆ ಭಯ ಆಗಿತ್ತು ನೋಡ್ರಿ, ಯಾಕಂದ್ರೆ ಈಗ ದಿನಗಳು ಸರಿ ಇಲ್ರಿ. ಬಟ್ ಎಲ್ಲರೂ ಹಂಗೆ ಇರಂಗಿಲ್ಲ, ಯಾರಾದರೂ ಒಬ್ರು ಕೆಟ್ಟರಿರ್ತಾರಂತೇಳಿ ಎಲ್ಲರೂ ಅದೇ ಥರ ಭಾವಿಸ್ತೀರಿ, ಅದು ತಪ್ಪು. ಓ ಓ ಟ್ರೈನ್ ಮಧ್ಯೆ ಜೈಚೆ, ಆಮೇಲೆ ಟ್ರೈನ್ ಮಧ್ಯೆ ಜೈಚನೆ ಹಂಟಿಗೆ ಎಲ್ಲಿಕ್ಕೆ ನಂದಿನಿ ಅಂತಿ ಟ್ರೈನ್ ಮಧ್ಯೆ ಮತ್ತೆ ಇಳಿಯಕತ್ತಿ ನೋಡ್ರಿ. ಮತ್ತೆ ಇಲ್ಲಿ ಒಳ ನಿಂದ್ರಬೇಡ್ರಿ, ಅಲ್ಲೇ ಹೊರಗೆ ಬಂದು ನಿಂದ್ರಿ ಅಂದ್ರು ಮತ್ತೆ ಹಂಗಾಗಿ ಹೊರಗೆ ಬರ ಹತ್ತಿದ್ದೆ ನೋಡ್ರಿ. ಹಾ ಪಿಲು ಟ್ರೈನ್ ಮೇಲೆ ಜಾಯ್ತೇನಷ್ಟೇ ಆಂಟಿ, ಏನಾರು ತಿನ್ನಾಂಚಿ ಮುಂಬೈಚಿ ಆಂಟಿ ಹಿತಾಚು ಬರು ಕಾ ಭಯ. ಹಾ ಬರ್ ಬರ್ ಹಾ ಚಲ್ತೆ ಭಯ್ಯ, ಥ್ಯಾಂಕ್ ಯು ಭಯ್ಯ. ನೋಡ್ರಿ ಪಾಪ ಅಣ್ಣರು, ನಮ್ಮ ಮನೆಗೂ ಎಲ್ಲ ಮಾವದರು ಅಷ್ಟು ರಿಕ್ಷಾ ಹೊಡಿತಾರೆ ರೀ 3-4 ಮಂದಿ, ಆದ್ರೆ ನನಗೇನು ಒಂಥರ ಇದು ಅನ್ಸಕತ್ತಿತ್ರಿ. ಅಂತೂ ಎಂತೂ ಒಬ್ಬೊಬ್ರೆ ಅಡ್ಡಾಡಿದ್ದೇವೋ ಸ್ನೇಹ. ಹಾ ಪಿಲು ಏನು ಮ್ಯಾಗ ಸಣ್ಣ ಸಣ್ಣಗೆ ಎಲ್ಲಾರ ಹೋಗ್ಬರ್ಬೇಕ್ರಿ, ನಮ್ಮ ಎಷ್ಟು ಜನ ಒಳ್ಳೊಳ್ಳೆ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ ನಮ್ಮ ಸಿಸ್ಟರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ನಮ್ಗೆ ಎಷ್ಟು ಪ್ರೀತಿಯಿಂದ ಕರೀತಾರೆ, ನಾವು ಹೋಗಿಲ್ಲ ಇನ್ ಮ್ಯಾಗ ರೀ ಹೋ ಬರ್ಬೇಕು ನೋಡ್ರಿ ಫ್ರೆಂಡ್ಸ. ಇದು ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ನೋಡ್ರಿ, ಯಾವಾಗ ಬಂದಿದ್ವಿ ಏನೋ ನೆನಪೇ ಇಲ್ರಿ ನನಗೆ. ಸ್ನೇಹ ಮೋಸ್ಟ್ಲಿ 1 ವರ್ಷದಕ್ಕೇನೆ ಯಾವಾಗ ಇದ್ ನೋಡ್ರಿ, ಆವಾಗ ಏನೈತಿ ಹೋಗಿದ್ವಿ ನಾವು ಟ್ರೈನಿಗೆ, ನಮ್ಮ ಬಿಜಾಪುರ ಗಂಗೋಕರ್ ಮನೆ ಓಪ್ಲಿಂಗ್ದ ನಮ್ಮ ಅತ್ತಿ ನಾನು ಸ್ನೇಹ ಹೋಗಿದ್ದೇವ್ರಿ ಫ್ರೆಂಡ್ಸ. ಅದಾದ್ಮೇಲೆ ಮತ್ತೆ ನಾವು ಟ್ರೈನ್ ಹಿಡ್ದಿದ್ದೇ ಇಲ್ರಿ, ಬಂದಿದ್ದೆ ಇಲ್ಲ ಅಂತ ಹಿಡ್ಕೋಪ್ಪ ಇದನ್ನು ಪುಷ್ ಬಿಡ್ಕೊ. ಸೊ ಈಗ ಹೊಳ್ಳಿ ಬಂದು ನೋಡ್ರಿ ನನಗೆ ಒಂದು ಸೌನ ಬೆವ್ರಾಕತ್ತಿ ನಾನಂತೂ ಅಷ್ಟು ಗುಡಿ ಹಿಡಿಯೋಳಗೆ, ಯಾಕಂದ್ರೆ ಭಾಳ ತನೂ ನಿಂದಿಲ್ಲ ರೀ, ಜಸ್ಟ್ 5 ನಿಮಿಷ ನಿಂತು ಅದ್ರೊಳಗೇ
ಏನು ಮಾತಾಡ್ದಂಗೆ ಆಗಲಿಲ್ಲ, ಆರು ಮುಖಾಮುಖಿ ಭೇಟಿ ಇದೀವಲ್ಲ, ಅದ ಭಾಳ ಖುಷಿ ಆಯ್ತು ನನಗಂತೂ. ಫುಲ್ ಅಂದ್ರೆ ಫುಲ್ ಖುಷಿ ಆಗಿಬಿಡ್ತು. ಅವ್ರಿಗೆ ಅವರು ವೀಡಿಯೋದ ಬರೋಕ್ಕೆ ಇಷ್ಟಪಡಲಿಲ್ಲ, ಬಟ್ ಅವ್ರ ಪ್ರವೇಶಿಗೆ ನಾವು ಧಕ್ಕೆ ಮಾಡಬಾರ್ದಲ್ರಿ, ಹಾಗಾಗಿ ನಾವು ಭೇಟಿ ಆದ್ವಿಲ್ಲ. ಅದು ಭಾಳ ಖುಷಿ ಆಯ್ತು ನನಗಂತೂ. ನಮ್ಮನ್ನು ಅವರು ವೀಡಿಯೋದಾಗ ನೋಡ್ತಿರ್ತಾರೆ, ವೀಡಿಯೋ ಕಾಲು ಮಾಡ್ತಿರ್ತಾರೆ, ಫೋನ್ ಅಂತೂ ಮಾಡ್ತಿರ್ತಾರೆ. ಸ್ವಲ್ಪ ಬೇಜಾರಾದಾಗ ವೀಡಿಯೋದಾಗ ಅಬ್ಸರ್ವ್ ಮಾಡಿ ಮೆಸೇಜ್ ಹಾಕ್ತಾರೆ, ಅಕ್ಕ ಆರಾಮಿರ್ರಕ್ಕ, ಚಂದ ಇರ್ರಿ ಅಕ್ಕ, ಒಳ್ಳೇದಾಗುತ್ತಕ್ಕ ಅಂತೇಳಿ ಪಾಸಿಟಿವ್ ಮಾತೇ ಮಾತಾಡ್ತಾರೆ. ಇಡೀ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹಾಗೆ ಇದ್ರಿ, ಎಲ್ಲರಿಗೂ ಧನ್ಯವಾದಗಳು ರೀ. ಇವತ್ತು ನೋಡ್ರಿ ಹಾಗೆ ಇದ್ರೆ ಮನೆಗೆ ಇರ್ತಿದ್ವಿ, ಅವ್ರು ಬರ್ತಾರೆ ಅಂತೇಳಿ ಮತ್ತೆ ಇಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದೀವಿ. ಈ ಕಡೆಲ್ಲ ಕಾರ್ಗಳು ನಿಂತಾವ ರೀ. ಅವ್ರ ಜೊತೆಗೆ ಒಬ್ಬರು ಮುಂಬೈಲಿಂದ ಜರ್ನಿ ಮಾಡ್ಕೊತ್ ಬಂದಾರ ರೀ. ಅವರು ಮುಂದೆ ಅಮೇರಿಕಾಗೆ ಹೋಗೋರಿದ್ರಂತ, ಪ್ರಾಪರ್ ಸೊಲ್ಲಾಪುರದವರು. ನೋಡ್ರಿ ಅಲ್ಲೇನೂ ತಿಳಿಲಿಲ್ಲ ನನಗೆ, ಅವ್ರನ್ನಾದರೂ ಸ್ವಲ್ಪ ಇಡೋದಾಗ ತೊಗೊಂತಿದ್ದೆ ನಾನು, ಬಟ್ ತೊಗೊಳೋದು ಗೊತ್ತಾಗಲಿಲ್ಲ ನೋಡ್ರಿ. ಹಿಂಗೆ ರೀ ಗಡಬಡ್ದೊಳಗೆ ಗಡಬಡ್ದೊಳಗೆ ಶಿವ ಖುಷಿ ಅಂದರೆ ಖುಷಿ. ಆಮ ತಾ ಅದು ತಾ ಹಾಂ, ಏ ಕುರ್ಕುರಿ ಅದು ತಂದಾರ ನೋಡ್ರಿ ಅವರಲ್ಲಿ. ಪಾಪ ಎಲ್ಲಿ ಇಳ್ಕೊಂಡಿರ್ಲಿಕ್ಕಿಲ್ಲ, ಸೊ ಆದರೂ ಮಕ್ಕಳು ಅದರಂತೆ ಬೆಟ್ಟ ಇರ್ತಾರಂತೇಳಿ. ಅದೇನೇ ಕೇಳಲಕ್ರಿ, ಒಟ್ಟಿನಲ್ಲಿ ಅವ್ರ ಬೆಟ್ಟ ಅವ್ರ ಪ್ರೀತಿಗೆ ಯಾವತ್ತು ಬೆಲೆ ಕಟ್ಟಕ್ಕಾಗಲ್ಲ ನೋಡ್ರಿ. ಪಪ್ಪ ಫೋನ್ ಮಾಡಿಲ್ಲ, ಬರ್ತೀನಿ ಅಂದಾರ. ಹಾಂ ಕಿಟ್ ಕ್ಯಾಟ್ ಚಾಕ್ಲೇಟ್ ಮನೆಗೆ ಹೋಗನ್ ತಿನ್ನಕತ್ರಿ. ಹಾಂ ಅಂಟಿ ಕೊಟ್ರಿಲ್ಲ ನೀವು ಕೆಡ್ಬರಿ, ಇವಳು ಇಸ್ಕೊಂಡ್ರೇನು ಇಲ್ಲಿಲ್ಲ. ನೀನು ಏ ಅಂಟಿ ಕೊಟ್ಟಿಲ್ಲ ನೀನು ಇವ ಏನಾಕಿರಲ್ಲಕ್ರಿ, ಕೊಟ್ಟು ಗುಟ್ಟನ ತಂದು ಗುಟ್ಟನ. ಇವ ಮೊದಲು ಇವ ಗುಳುಮ್ ಸಹ ಮಾಡ್ತಾನ, ಆಕಿ ಇಟ್ಕೊಂಡು ಇಟ್ಕೊಂಡು ಇವನಿಗೆ ಅಸಮರಿ ತೋರಿಸಿ ತಿನ್ನಕೋತ ಅದ್ರಾಗ ಅರ್ಧ ಪಾಲು ಬಿಡ್ತಾನ ಇವ. ಹಂಗೈತೆ ನೋಡ್ರಿ. ಸೊ ಇಲ್ಲೇ ಸೈಡಿ ನಿಂತೀವ್ರಿ ನಾವ, ಯಜಮಾನ್ರು ಬಂದ್ರಂದ್ರ ಹೋಗೋದು ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಒಳಗನೆ ಇರ್ತೀವಿ ಅಂದ್ವಿ, ಮತ್ತು ಅಣ್ಣಾರ ಡ್ರೈವರ್ ಅಣ್ಣರ್ ಇಲ್ಲಿ ತಂದುಬಿಟ್ಟು ಹೋದ್ರಿ, ನಿಮ್ಗೆ ಬರೋಬ್ಬರಿ ಅವರು ಒಳಕಸ್ತಾರೆ ಇಲ್ಲಿ ನಿಂತೀರ ನಾನು ಅಂತೇಳಿ. ಖುಷಿ ಆಯ್ತು ನೋಡ್ರಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ಖುಷಿಗೆ ಇವತ್ತು ಇದನ್ನೇ ಇಲ್ಲ ನಂಗೆ ಆಗಿಬಿಟ್ಟೈತ್ರಿ. ಅದೇನು ವಾಚ್ ಇತ್ತು ಬಿಡು, ಹಿಡ್ಕೋತಾಳತ್ ನೋಡ್ರಿ. ಈ ಕಡೆ ಬರ್ರಿ, ಹಂಗೆ ಹೋಗ್ಬೇಡ್ರಿ ನೀವು. ಅದ್ರಾಗ ಅವರು ಬೇರೆ ಇದ್ರೊಳಗೆ ಅಂದ್ರೆ ಸ್ವಲ್ಪ ದೂರ ಟ್ರೈನ್ ನಿಂತ್ಕೊಟ್ಟೆನ ಸ್ವಲ್ಪ ದೂರ ನಿಂತೈತ್ರಿ. ಮತ್ತು ಅವ್ರ ಅಕ್ಕ ಬೇರೆ ಕಡೆ ಬಿ ಒಂದು ಇದ್ರೊಳಗೆ ಡಬ್ಬಿ ಬಲ್ಯಾಕ ಅದೀವಿ ಅಕ್ಕ ಅಂತ ಏನೋ ಅಂದ್ರಿ ಫ್ರೆಂಡ್ಸ. ಅಲ್ಲೇ ನೋಡ್ಕೊಡ್ಕೊಂಡು ಹೊಂಟಿದ್ವಿ, ಇವಾಗ ಟ್ರೈನ್ ಬಾಜುಕ್ಕೆ ಹೊಂಟ್ಬಿಟ್ಟನ. ಅದೊಂದು ಅಂಚಿಗೆ ಬರಕತ್ಬಿಡ್ತು, ಪಿಲ್ಲೇನು ಹೇಳ್ಕೊಳೋದು ಸ್ನೇಹನು ಹೇಳ್ಕೊಳೋದು, ಹಂಗೆ ಓಡೋಗೋದ ನಂಗೆ ಆಗತ್ತಿತ್ತು. ಅಡ್ಡಾಡೋರಿಗೆ ಇದೇನು ಈಸಿ ಅಂತ ಅನಿಸ್ಬೋದು, ನಮ್ಗೆ ಅಡ್ಡಾಡಾದವ್ರಿಗೆ ಇವತ್ತಂತೂ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಆದ ಎಕ್ಸ್ಪೆರಿಮೆಂಟ್ ಎಕ್ಸ್ಪೀರಿಯನ್ಸ್ ಏನವ ಇವತ್ತು ಏನ ಅಂತಾರಲ್ಲ ಸ್ನೇಹ, ಏನಂತಾರಲ್ಲ ಎಕ್ಸ್ಪೀರಿಯನ್ಸ್. ಸ್ವಲ್ಪ ನಾವು ಇಂಗ್ಲೀಷ್ನೊಳಗೆ ಸ್ವಲ್ಪ ಓಕೆ ಓಕೆ ಅದೀರಿ, ಕನ್ನಡ ಮೀಡಿಯಮ್ಮ, ಹಂಗಾಗಿ ನಗು ಬಂದ್ರೆ ನಕ್ಕ ಬಿಡ್ರಿ. ಯಜಮಾನ್ರ ಸಂಬಂಧ ವೇಟಿಂಗ್ ನೋಡ್ರಿ. ಸದ್ಯಕ್ಕೆ ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 100 ರೂಪಾಯಿ ನೋಡ್ರಿ ಫ್ರೆಂಡ್ಸ. ಆದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿವಿ ನಾವು, 50 ರೂಪಾಯಿ ತಗೋತಾರೆ ರೀ. ನಮ್ಮನೆಲಿಂತ ಬಸ್ ಸ್ಟ್ಯಾಂಡಿಗೆ 50 ರೂಪಾಯಿ ತೊಗೊಂತಾರ, ನಾವಿರೋ ಏರಿಯಾಲಿಂತ. ಈಗ ರೈಲ್ವೆ ಸ್ಟೇಷನ್ಗೆ 100 ರೂಪಾಯಿ ತೊಗೊಂಡು, ಅವ್ರು 90 ರೂಪಾಯಿ ತೊಗೊಂಡ್ರೆ ಆ್ಯಕ್ಚುಲಿ ನಾ 10 ರೂಪಾಯಿ ಕೊಟ್ಟೆ ಮತ್ತೆ. ಓ ಓ ಅವು ಏನನ್ನಪ್ಪ ಗೊತ್ತಿಲ್ಲ ನನಗೆ, ಯಾಕೆ ಬರ್ದಿರ್ತಾರನ ಅಪ್ಪ. ಇಲ್ಲಿವರೆಗೂ ನಾ ಗಾಡಿ ತೊಗೊಂಡು ಬರೋದಂಕರು ಈ ಸದ್ಯಕ್ಕೆ ಸುಳ್ಳು ಬಿಡ್ರಿ, ನಾನು 2-ವೀಲರ್ ತೊಗೊಂಡು. ಹಾಂ ಟೈಮ್ ಏನೈತೆ ಎಲ್ಲಿ? ಹಾಂ ಗಡಿಯಾರ ಚಿನ್ನಿ ಶಿವ ಮಜಾ ಬಂತಲ್ಲ ಸ್ನೇಹ. ಏನ್ ಬರುತ್ತ ಇವನಿಗೆ ಟ್ರೈನ್ದಾಗ ಮಜಾ ಬರುತ್ತ ನೋಡ್ರಿ. ಹೋಗಾಮ ಈಗ ಮತ್ತೆ ಎಲ್ಲಿಗಾರ ನೆಕ್ಸ್ಟ್ ಟೈಮ ಹೋಗಾಮಂತ ಟ್ರೈನ್ದಾಗ. ಹಾಂ ಹಾಂ ಸರಿ 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 ಹಾ ಎಲ್ಲದ್ರಾಗೂ ಕುಂದ್ರಾಮು, ಎಲ್ಲ ಕಡೆ ತಿರ್ಗಾಡನು, ಎಲ್ಲ ಕಡೆ ತಿರ್ಗಾಡನ ಪೂಜೆ. ರಿಕ್ಷಾದೊಳಗೆ ತಿರ್ಗಾಡಿಲ್ಲ, ರಿಕ್ಷಾದೊಳಗೆ ತಿರ್ಗಾಡಿಲ್ಲನಾ?
ಎಲ್ಲರಿಗೆ ಹ್ಯಾವ್ ಆಗ್ಬಿಡು ಅಪ್ಪು ಗಡ್ಬಡ್ದೊಳಗೆ ಲಾಕ್ ಸ್ಟಾರ್ಟ್ ಮಾಡಿವ್ರಿ ಇವತ್ತ ಫುಲ್ಲಿನೇ ಲಾಕ್ ಸ್ಟಾರ್ಟ್ ಮಾಡ್ಯಾನ ಖುಷಿ ಆಯಿತು. ಯಜಮಾನ್ರು ಬಂದ್ರು ನೋಡ್ರಿ ಫ್ರೆಂಡ್ಸ ಕರ್ಕೊಂಡು ಹೋಗಕ್ಕ. 10-15 ನಿಮಿಷ ವೇಟ್ ಮಾಡಿದ್ದೀವಿ ನಾವು ಇಲ್ಲೇ. ಪಾಪ ಅವ್ರದ್ದು ಹಂಗೆ ಗರ್ದಿ ಇರ್ತಿತ್ತೆ ನಾ ಊಟದ ಟೈಮಿಗೆ ನೋಡ್ರಿ. ಈಗ ಮತ್ತೆ 100 ರೂಪಾಯಿ ಹೋಗಿತ್ರಿ ನಮ್ಗೆ. ಇಕಡ ಬಾ ಕುನ್ರಿ ರೀ, ಅದನ್ನ ಡಿಕ್ಕೆ ಗಿಡ ನಿಂದಿರಿ, ಅದ್ರ ಪಿಶ್ವಿ ಅರಿತದ ಡಿಕ್ಕೆ. ಏ ಮಾತಾ ನೈ ಸ್ಕೂಟಿ ಮಾಲಕ್ ಚಾಯ್ ಹೊಡ್ತೆ ಮಳೆ ಬಂದು ಏನ್ ದಮ್ರಿ ಹೋಗೊಂಬರ್ರಿ. ಓಕೆ ರೀ ಬರ್ರಿ, ಮನೆಗೆ ಬಂದೀವಿ ಸದ್ಯಕ್ಕೆ. ಹೌದಲ್ಲ ಶಾಣೆ ನನ್ನ ಮಗಳು, ಖರೇನೆ ಶಾಣೆ ನೋಡ್ರಿ. ನಾನ ಅಷ್ಟು ಇದು ಇಲ್ಲ, ಚಾವಿ ಹಾಕ್ಯಾರಂತ ಬಾ. ಏ ತಗೋ ಚಾವಿ ತಗೋ ಪಿಲು. ನೀವು ತಕೊಂಡ್ ಬರ್ರಿ. ಏನ್ಲಿ ಬೇಕಲ್ಲ ಅಸ್ತಿ ಇಲ್ಲ ನಿನ್ನ ಮಂಗ್ಯ ನಡೀತಾಗ್ರಿ. ಈ ಪಿಲ್ಲು ಜಾಮಳ ಮಸ್ತ್ ಬಿದ್ದ ಬಾರೋ ಇಲ್ಲಿ ನೀರ್ಲನ್ ನೋಡ್ರಿ, ನೀರ್ಲನ್ ನೋಡ್ ತಗೋಗ. ಇಲ್ಲಂದೆ ಅದು ಬೇಡದ್ ಬಾಳ ಇದೈತಿ, ಬೇಡ ಬೇಡ ನೀರ ನಿಂತೈತಿ ನಡ್ರಿ. ಮ್ಯಾಗ ಹೋಗೋಣ ಬರ್ರಿ ಸದ್ಯಕ್ಕ. ಬಂದಿ ನೋಡ್ರಿ ಈಗ ಬರೀ ಚಪಾತಿ ಮತ್ತೆ ಉದ್ರೆ ಬಾಳೆ ಪಲ್ಲೆ ಊಟ ಮಾಡೋಣಂತ ಯಜಮಾನ್ರು ಊಟ ಮಾಡತ್ತಾರ. ಸೊ ಗಡಿ ಬಿಡಿ ಒಳಗೆ ನೋಡ್ರಿ ನೀರು ತುಂಬಿ ಎಲ್ಲ ಮಾಡಿ ಅಡ್ಗೆ ಮಾಡಿ ಹೋಗಿದ್ದು ಚಲೋ ಆಯ್ತು ನೋಡ್ರಿ. ಇಲ್ಲಿಕಂದ್ರೆ ಬಂದ ಮೇಲೆ ಮಾಡೋದಕ್ಕಿದ್ದಿಲ್ಲ ರೀ ಫ್ರೆಂಡ್ಸ್, ಬರೋಬ್ಬರಿ ಟೈಮಿಂಗಿ ಕರೆಕ್ಟಾಗಿ ಆಗೈತೆ ನೋಡ್ರಿ ಅವ್ರ ಕೆಲಸ. ನೀರು ಬಂದಿನ ಹಬ್ಬ ಬಂದಂಗೆ ರೀ ಸೊಲ್ಲಾಪುರದೊಳಗ. ಸೊ ಎಲ್ಲಾನು ಆಯ್ತು ನೋಡ್ರಿ, ಖುಷಿ ಆಯಿತು. ಥ್ಯಾಂಕ್ ಯು ನಂದಿನಿ ಸಿಸ್ಟರ್, ನಿಮ್ಮನ್ನ ನೋಡಿ ನಮಗೂ ಭಾಳ ಖುಷಿ ಆಯಿತು. ಊಟ ಅದು ಎಲ್ಲನೂ ಆಯ್ತು ನೋಡ್ರಿ ಫ್ರೆಂಡ್ಸ್. ಊಟ ಮಾಡಿಕೊಂಡು ಸ್ವಲ್ಪ ಈ ಗಾಳಿ ಬಿಟ್ಟಂಗೆ ಆಗೈತೆ ರೀ. ಅರಿಬೆಗಳು ಹೊರಗೆ ಒಣಕಿದ್ದು ಏನಾಗಿದ್ದ ಅಲ್ಲ ಕೊಡು, ಬರತನ ಮಳೆ ಬಂದ್ರೆ ಮತ್ತೆ ಒಳ್ಳೆ ಹಿಂಡಿ ಒಳಗೆ ಹಾಕಿದ್ರೆ ಆಯಿತು. ಮಳೆ ಬರಲಿಕ್ಕೆ ಗಾಳಿಗೆ ಒಂಚೂರು ಆರ್ತಾವೆ, ಆಮೇಲೆ ಪ್ಯಾನಿಂಗಳಿಗೆ ಹಾಕಿರೆ ಒಣಗ್ತಾವೆ ಅಂತೇಳಿ. ಸೊ ಇಲ್ಲಿ ಸಲ್ಲಿಸ್ ಎಲ್ಲ ಹಾಕಿನ್ರಿ ಅರಿಬಿನ. ಇವು ನೈಟಿ ನೋಡ್ರಿ ಸದ್ಯಕ್ಕೆ ನೈಟಿ ಲಗುಟ್ ಒಣಗ್ತಾವೆ ರೀ, ಆದರೆ ಈ ಮಕ್ಕಳು ಸಹ ಅರಿವಿನೇ ಲಗುಟ್ ಒಣಗಂಗಿಲ್ಲ ನೋಡ್ರಿ. ಸಣ್ಣ ಸಣ್ಣ ಇರ್ತಾವಲ್ಲ ಇಲ್ಲೆಷ್ಟು ದಮ್ ಇರ್ತಾವೆ ಅವ ಸ್ವಲ್ಪ ಒಣಗೋದು ಕಠಿಣ ನೋಡ್ರಿ. ಬಟ್ ಇವಾಗ ಇವನ್ನೆಲ್ಲನೂ ಕೂಡ ಇಲ್ಲೇ ತಿಕ್ಕಿನ್ರಿ, ಎಲ್ಲ ಇಲ್ಲೇ ಬಾಂಡೆ ತಿಕ್ಕಿ ಒಗ್ಯಾಣ ಹೋಗೋದು. ಇಲ್ಲೇ ನೀರು ಕೂಡ ಎಲ್ಲ ಬಾಂಡೆಗಳು ಇಲ್ಲೇ ತಿಕ್ಕಿನಿ. ಸೊ ನೀರೆಲ್ಲ ಆಗ್ಯಾವ, ಮಳೆ ನೀರು ನಳದ ನೀರು ಎಲ್ಲನೂ ಆಗ್ಯಾವ. ನೀರು ತುಂಬಿದ ಪೈಪನ್ನು ಕೂಡ ಇಲ್ಲೇ ಬಿದ್ದೈತಿ ನೋಡ್ರಿ. ಇಲ್ಲಿಷ್ಟು ತುಂಬಿನಿ, ಜಾಸ್ತಿ ಏನೂ ತುಂಬಕ್ಕೆ ಹೋಗಿರಲಿಲ್ಲ. ಎಲ್ಲ ಮೊದಲು ಸ್ವಚ್ಛಗೆ ನೀರು ಬಿಟ್ಟು ತೊಳೆದು ಮಾಡಿ ತುಂಬಿ ನೋಡ್ರಿ. ಒಂಥರ ನಿಮ್ಮ ಪಡೋದಂಗೆ ಅಂತ ಅನ್ಸಕತ್ತೈತಿ, ಆರಾಮ ಅಂತ ಅನ್ಸಕತ್ತೈತಿ. ಎಲ್ಲ ಇಲ್ಲಿಂದಲ್ಲಿ ಮತ್ತೆ ಎಸಕ್ಕೊಂದು ಮಂದಿ ಅಗರ್ ನಾ ಭಾಳ ಬೇಕಂತೇಳಿ ಎಲ್ಲ ತುಂಬಿದ್ನಲ್ರಿ, ಒಂಥರ ಸೀಗ್ರ ಇಟ್ಟಂಗೆ ಆಗ್ಬಿಟ್ಟಿತ್ತು ನನಗದು. ಸೊ ಇದೆಲ್ಲನೂ ಕೂಡ ಈಗ ಸ್ವಚ್ಛಗೈತೆ ನೋಡ್ರಿ. ಎಲ್ಲರೂ ಊಟ ಮಾಡಿ ಎದ್ದೀವಿ, ಪಿಲ್ಲೆ ಏನ ಕೂತ ನೋಡ್ರಿ ಸದ್ಯಕ್ಕೆ. ಏಯ್ ಆಗತ್ತೆ ಇಲ್ಲಿ ಪಲ್ಲೆ ತಿನ್ನು. ಏ ಅದೊಂದು ಪಲ್ಲೆ ತಿಂದ್ಬಿಡು. ನನಗೆ ವೇಲ್ ಸಿಗಲಿಲ್ಲ ಅಂತೇಳಿ ನಮ್ಮ ಮನ್ಯಾಗ ಅರ್ಬಿಗಳು ನೋಡ್ರಿ ಹೆಂಗೆ ಚಲ್ಲಾಪಲ್ಲಿ ಮಾಡಿ. ನಾವು ವೇಲ್ ಸಿಗ್ಲಾರ ಸಂಬಂಧ ನಿಮ್ಗೆ ಹೇಳಿದೆ ನಾನು, ಆಗಲೇ ಹೋಗತ್ನ್ಯಾಗ ವೇಲ್ ಒಂದು ಸಿಗಲಿಲ್ಲ ರೀ ಅಂತೇಳಿ ನೋಡ್ರಿ. ಆ ಕಡೆಗ ಇಲ್ಲಿ ಡಬ್ಬಿಯೊಳಗೆ ಒಟ್ಟು ಈಗ ಸ್ವಚ್ಛ ಮಾಡ್ಬೇಕ್ರಿ. ಅದಕ್ಕಿಂತ ಮುಂಚೆಕ್ಕೆ ಮೊದಲು ಒಳಗಿಂದ ಅರ್ಬಿ ತಂದು ಹೊರಗಿಂದ ತಂದು ಒಳಗೆ ಹಾಕ್ಬಿಡ್ತೀನಿ ಅರ್ಬಿ. ಅರ್ಬಿಗಳು ಇಲ್ಲಿ ಒಂದಿಷ್ಟು ಹಾಕಿ ನೋಡ್ರಿ, ಪ್ಯಾನಿನ ತಳಗೆ ಆರ್ತಾವ ಅಂತೇಳಿ ಅರ್ಧಂಬರ್ಧ ಈಗ ಸ್ವಲ್ಪ ಆರ್ದಂಗೆ ಆಗ್ಯಾವ್ರಿ ಗಾಳಿಗೆ. ಪ್ಯಾನಿನ ತಳಗೆ ಹಾಕಿರಿ ಒಣಗ್ತಾವ್ರಿ ಫ್ರೆಂಡ್ಸ್, ನಾಳೆ ತನ ತೆಗಂಗೇ ಇಲ್ಲ ಅವನ್ನ. ಸೊ ಈ ಕಡೆ ಒಂದಿಷ್ಟು ಹಾಕಿನ್ರಿ, ಮ್ಯಾ ಹೊರಗೆ ಇಟ್ಟಿದ್ದೀನಿ ರೀ ಇದನ್ನು ಕಟ್ಗಿನ, ಕಟ್ಗೆ ಬಾಂಬು ಈ ತಂದು ಒಳಗೆ ಹಾಕಿನಿ. ಇದು ನೆಲ ಒರ್ಸದ್ರಿ, ಇದು ಕಾಲು ಒರ್ಸಕ್ಕೆ, ಇದು ಉಡೋದೇ ಬಟ್ ಏನೂ ಆಗಿಲ್ಲ ನೋಡಿದ್ರೆ, ಅಂದ್ರೆ ಹರಿದಿಲ್ಲ ಮಾಡಿಲ್ಲ ಬಟ್ ಮೈ ಹಾಕೊಂಡ್ರೆ ಅದು ಚಲೋ ಕಾಣವಲ್ತ್ರಿ. ಎಲ್ಲ ಬೆಳ್ಳು ಬೆಳಗ್ಗೆ ಒಂಥರ ಆಗ್ಬಿಟ್ಟೈತಿ, ಅದು ಅಷ್ಟೊಂದು ಚಲೋ ಅನ್ಸಲಾಗೈತಿ ಅದಕ್ಕಂತೇಳಿ. ಸೊ ಇದು ನೋಡ್ರಿ ಸದ್ಯಕ್ಕೆ ಗ್ಯಾಸ್ ಕಟ್ಟಿ ಒರ್ಸಿದ್ರೆ ಇಲ್ಲೇ ಹಾಕಿನಿ. ಇದು ಪ್ಯಾನ್ ಒಂಚೂರು ಒರ್ಸಿ ಎತ್ತಿಟ್ಬಿಡ್ತೀನಿ ರೀ, ಈಗೇನು ಜಾಸ್ತಿ ಪ್ಯಾನಿನ ಗರಜ್ ಅದು ಏನಿಲ್ಲ ನೋಡ್ರಿ. ಮಳೆ ಬರೋದ್ರೊಳಗೇ ಒಳಗೆ ಹಾಕ್ಬಿಟ್ಟೆ ಅರ್ಬಿನ, ಈಗ ಚಲೋ ಆಯ್ತು ನೋಡ್ರಿ. ಮತ್ತೆ ಇದು ಬಿಡದೇ ಇಲ್ಲ, ಇಷ್ಟು ಆದ್ರೆ ಗಾಳಿಗೆ ಆರಿದು ನೋಡ್ರಿ. ಮತ್ತು ಅಷ್ಟೇ ಎಷ್ಟು ಉತ್ತಮ ಅಂತ ಅನ್ನಿಸ್ತೈತಿ. ತುಳಸಿ ಗಿಡನ ನಾಳೆಗೆರೆ ಪಾಟ್ನಾಗ ಹಾಕ್ತೀನಿ ರೀ ಫ್ರೆಂಡ್ಸ. ಈ ಸದ್ಯಕ್ಕೆ ಬೇಸರಾಗ್ಬಿಟ್ಟೈತಿ, ಎಲ್ಲ ಗಡಿ ಬಿಡದಂಗೆ ಆಗೈತೆ ನೋಡ್ರಿ. ಹಾಗಾಗಿ ನನಗೆ ಸ್ವಲ್ಪ ಏನಂತೀರಿ ದಮ್ ಹತ್ತಿರಂಗೆ ಅನ್ನಂಗೆ ಅನ್ಸಕತ್ತೈತಿ. ಇವೆಲ್ಲ ಆಮೇಲೆಲ್ಲ ಮಡಚಿಡ್ತೀನಿ ರೀ. ಹಿಂದಗಡೆ ಬಾಂಡೆ ಎಲ್ಲ ನೀರು ಇಳಿದವ್ ರೀ, ಹಂಗಾಗಿ ಒಳಗೆ ತಂದಿಟ್ಟಿನಿ. ಇವನು ಆಮೇಲೆಲ್ಲ ಡಬ್ಬ ಹಾಕ್ತೀನಿ. ಸೊ ಇಲ್ಲಿ ಒಂಚೂರು ಗ್ಯಾಸ್ ಕಟ್ಟಿ ಒರೆಸವನು ಮತ್ತು ಅಲ್ಲೇ ಇಲ್ಲೇ ಹಾಕಿ ನೋಡ್ರಿ, ಅಲ್ಲೇ ಒಣಗ್ತಾವಂತೇಳಿ.
ಹಂಗೆ ಮುದ್ದೆ ಮಾಡಿಡೋದಕ್ಕೆ ಇವೆಲ್ಲ ಮತ್ತೆ ಎತ್ತಿಟ್ಟೀನಿ ರೀ. ಮತ್ತೆ ಒಮ್ಮೆಮ್ಮೆ ಮಕ್ಕೋತೀವಿ, ಮತ್ತು ಈ ಕಡೆ ಮನ್ಯಾಗ ಮಳೆ ಬಂತಂದ್ರೆ ಎಲ್ಲ ತೊಯ್ದು ಬಿಡ್ತಾವೆ. ಅದಕ್ಕಂತೇಳಿ ಮ್ಯಾಗೆ ಎತ್ತಿಟ್ಟಿನಿ ನೋಡಿರಿ. ಸಾಬನ್ ಅದೆಲ್ಲ ಪ್ಲಾಸ್ಟಿಕ್ ಕವರ್ ಐತಿ, ಏನಾಗಂಗಿಲ್ಲ ಅಂತ ಅಲ್ಲೇ ಇಟ್ಟಿನಿ. ಮೊನ್ನೆ ಅಲ್ಲಿ ಇಟ್ಟಿದ್ದು ನೋಡಿರಿ, ನಾವು ಗೊತ್ತೇ ಇಲ್ಲ ಮಕ್ಕೊಂಡಿವಿ ಈ ಕಡೆ ಸೋರಂಗಿಲ್ಲ. ನಾವು ಈ ಕಡೆ ನೋಡೇ ಇಲ್ಲ, ಅಲ್ಲೇ ಮುಂದೆ ಬೆಳ್ಕೊತ ಕುಂತು ಬಿಟ್ಟಿನಿ. ಗಡ್ಡೆ ಬಿ ಇಟ್ಟಿದ್ನಲ್ಲಿ ಎಲ್ಲ ಸ್ವಲ್ಪ ಶೇಷ ಆಗಿದ್ದು ತೆಗೆದಿಟ್ಟಿನಿ, ಚೂರು ಒಣಗ್ಯಾವ ನೋಡಿರಿ. ಹಂಗೇ ಮೊನ್ನೆ ನಾನು ನಿನ್ನೆ ಹೇಳಿದ್ದೆ ಸಾರಿ, ದವಾಖಾನಿಗೂ ಬಂದಮ್ಯಾಗ ಡಾಕ್ಟ್ರ್ ಏನು ಹೇಳಾರ ಅಂತ ಕೇಸಿ ಹೇಳ್ತೀನಿ ಅಂತೇಳಿ ವಿಡಿಯೋದೊಳಗೆ ಹೇಳಕ್ಕೆ ಆಗಿರಲಿಲ್ಲ ರೀ. ಸೊ ಜಾಸ್ತಿ ನನಗೆ ಹೊಟ್ಟೆ ನೋವು ಬರ್ತೈತಿ ಈಗ ನೋಡಿರಿ. ಇಷ್ಟೆಲ್ಲ ಓಡಾಡಿ ಮಾಡಿ ಕೆಲಸದೆಲ್ಲ ಮಾಡಿ ಇದು ಮಾಡ್ತೀನಲ್ಲ, ಒಂಥರ ಹೊಟ್ಟೆ ಪೇನ್ ಆದಂಗೆ ಆಗಿಬಿಡ್ತೈತಿ. ನಾನು ಅದಕ್ಕೆ ಯಾರು ಏನೇ ಕನ್ನಲಕ್ಕ ನನ್ನ ಮನೆ ಕೆಲಸ ಮಕ್ಕಳಿಗೆ ಟೈಮ್ ಸರಿ ಹೊಟ್ಟೆ ಊಟ ಪಾಠ ಮಾಡಿಸಿ ಉಳಿದೆಲ್ಲ ಆರಾಮ್ಸೆ ಮಾಡ್ಕೋತ ಕುಂದಿರ್ತೀನಿ. ಮಾಡಾರ ನಾವು ಒಬ್ಬರೇ ಇರ್ತೀವಿ, ನಮ್ಮ ಮನೆ ಕೆಲಸ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ನಾವು ಹಂಗೆ ಮಾಡ್ತೀವಿ. ಸೊ ನಾನೇನು ಹಂಗೆ ಖಾಲಿನು ಕೂತು ಟೈಮ್ನು ವೇಸ್ಟ್ ಮಾಡೋಕೆ ಹೋಗಲ್ಲ. ಯೂಟ್ಯೂಬ್ ಕೆಲಸ ಇರುತ್ತಾ, ಮನೆ ಕೆಲಸ ಇರುತ್ತಾ, ಬಟ್ ನಿಧಾನ ಸಿರಿನೇ ಮಾಡ್ತೀನಿ. ನನಗೆ ವಿಡಿಯೋ ಮಾಡೋರು ಯಾರೂ ಅನುಕೂಲ ಇಲ್ಲ, ಮತ್ತು ನಾನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈಪಾಡ್ಗೆ ಹಾಕಿ ವಿಡಿಯೋ ಎಲ್ಲ ನಾನೇ ಮಾಡೋದ್ರಿಂದ ಸ್ವಲ್ಪ ನನ್ನ ಕೆಲಸ ನಿಧಾನ ಸಿರಿ ಆಗುತ್ತೆ ರೀ. ಅದಕ್ಕೆ ಒಂದು ಹೆಲ್ತ್ ಇದು ನೋಡಿಕೊಂಡು ಕೂಡ ನಾನು ಸ್ವಲ್ಪ ನಿಧಾನನೇ ಆಗಿಬಿಟ್ಟಿನಿ. ಮೊದಲು ನಾನೇ ಫಾಸ್ಟ್ ಮಾಡ್ತಿದ್ದೆ, ನಾನು ಫಾಸ್ಟ್ ಕೆಲಸ ಮಾಡೋತ್ನಾಗ ಯಾರೊಬ್ಬರು ಬಂದು ಏನೋ ಹೊಗಳಿಕೆ ಮಾತು ಹೇಳ್ತಿದ್ದಿಲ್ಲ, ಎಷ್ಟು ಫಾಸ್ಟ್ ಮಾಡ್ತಾವ, ಎಷ್ಟು ಮಂದಿ ಬಂದರೂ ಸಂಭಾಳಿಸ್ತಾಳೆ ಅಂತೇಳಿ. ಆದರೆ ಕೆಲವೊಬ್ಬರು ಸ್ವಲ್ಪ ಸ್ಲೋ ಆಗಿವಿ, ನಮ್ಮ ಹೆಲ್ತ್ ಇಶ್ಯೂ ನೋಡಿಕೊಂಡು ನಮ್ಮ ಮನೆ ನಮ್ಮ ಬಾಳೆ ನಮ್ಮ ಬದುಕು ಅಂತ ಕೇಸಿ ನಮ್ಮದು ತಕ್ಕಂಗೆ ನಾವು ಇರ್ತೀವಲ್ಲ ಅದಕ್ಕೆ ಇಲ್ಲ ಕೆಲಸ ಆಗಲ್ಲ ಸ್ಲೋ ಮಾಡ್ತಾಳೆ ಹಂಗೆ ಅಂತ ಕೆಲವರು ಅಂತಾರೆ. ಯಾವುದಕ್ಕೂ ನಾನು ತಲೆ ಕೆಡ್ಸೋಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನಮ್ಗೆ ಅನ್ನೋರು ಯಾರು ನಮ್ಮ ಮನೆ ಸಂಸಾರಕ್ಕೆ ಬಂದು ಯಾರೂ ನಿಕ್ಸಂಗಿಲ್ಲ ಅದಕ್ಕೆ ಅಂತೇಳಿ. ಈಗ ನೋಡಿರಿ ಹೊಟ್ಟೆ ಪೇನ್ ಆದಂಗೆ ಹತ್ತೈತಿ, ಸ್ವಲ್ಪ ಕಾಲು ಜಾಸ್ತಿ ಸೆಳೆತ ಆದಂಗೆ ಅಂತಗೆ ಸನ್ಸ್ಬಿಡ್ತಾವೆ ರೀ ಫ್ರೆಂಡ್ಸ. ಎಲ್ಲ ಮಾಡಿನೂ ಒಂದು ಮಾತಿಗೆ ಒಂದು ಸಣ್ಣ ವಿಷಯಕ್ಕೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರಲ್ಲ ಬೇಜಾರಾಗಿಬಿಡ್ತೈತಿ. ಡಾಕ್ಟರ್ ಹತ್ರ ಹೋಗಿ ಬಂದ್ವಿ, ಸ್ವಲ್ಪ ವೇಟ್ ಲಾಸ್ ಮಾಡಂತೇಳಿ ರೀ. ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಯಾವಾಗಾರ ಮಾತಾಡ್ತೀನಿ ನಾನು. ಆಮೇಲೆ ಇದನ್ನು ದೊಡ್ಡ ಸ್ಕ್ಯಾನಿಂಗ್ ಮಾಡಿಸೋದಿಕ್ಕೆ ಹೇಳ್ಯಾರ, ಶನಿವಾರ ದಿನ ಹೋಗಿ ಬಂದ್ರೆ ಆಯ್ತಂತ ಯಜಮಾನ್ರು ಹೇಳ್ಯಾರ. ನೋಡಮ್ಮಂತ ಹೋಗಿ ಬಂದ್ಮ್ಯಾಗ ಎಲ್ಲ ಆರಾಮ್ ಬರಲಿಪ್ಪ, ನಾರ್ಮಲ್ ಬರಲಿ ಅಂತ ಕೇಸಿ ನಾನು ಅನ್ಕೋತೀನಿ. ಬಟ್ ನನಗೆ ಒಂದೊಂಥರ ಹೊಟ್ಟೆ ಜಾಸ್ತಿ ಪೇನ್ ಆಗೋದಾಗ ಏನೇನೋ ನೆಗೆಟಿವ್ ವಿಚಾರ ಬಂದುಬಿಡ್ತಾವೆ ರೀ. ಯೂಟ್ಯೂಬ್ದಾಗ ಏನಾದ್ರು ನನಗಾಗುವಂಥ ಒಂದಷ್ಟು ಸಿಂಟಮ್ಸನ್ನು ಬಿಡೋದಾಗ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ನೋಡೋಕೆ ಹೋದ್ರೆ ಬೇರೆ ಬೇರೆಯೇ ಏನೇನೋ ಬಂದುಬಿಟ್ಟಿರ್ತಾವೆ, ಇದನ್ನೇ ಹೊಡೆದಂಗೆ ಆಗ್ತೈತಿ. ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೇಳ್ಯಾರ, ಮಾಡ್ಸ್ಕೊಂಬರ್ತೀನಿ ರೀ. ವಿಡಿಯೋನ ಈಗ ಕಂಟಿನ್ಯೂ ಮಾಡೋದಕ್ಕೆ ಹೋಗಲ್ಲ, ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಸೊ ನಮ್ಮ ನಂದಿನಿ ಸಿಸ್ಟರ್ ಅವ್ರಿಗೆ ವಿಡಿಯೋದೊಳಗೆ ಕಾಣಿಸ್ಕೊಳಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ, ಅವರು ಪ್ರೈವೇಸಿ ಲೈಫ್ಗೂ ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತಂತೇಳಿ ಅವ್ರು ಯಾರು ಏನಂತ ವಿಡಿಯೋ ತೊಗೊಳಿಲ್ಲ. ಒಟ್ಟಿನಲ್ಲಿ ಅವರು ನಮ್ಗೆ ಅಕ್ಕ ಹಾಕಂತ ಕರೀತಾರೆ, ಭಾಳ ಖುಷಿ ಅಂತ ಅನಿಸ್ತೈತಿ. ಯೂಟ್ಯೂಬ್ದಿಂದ ಎಷ್ಟೋ ಸಂಬಂಧಗಳು ಈಗ ಹುಟ್ಟಿದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಕ ಅಂತೀರಿ, ನಮ್ಮ ಫ್ಯಾಮಿಲಿ ಎಲ್ಲ ಪ್ರೀತಿ ಮಾಡ್ತೀರಿ, ನಮ್ಮ ತಾಯಿನ ತಾಯಿ ಥರ ನೋಡ್ತೀರಿ, ಸಾಕಷ್ಟು ಖುಷಿ ಆಗ್ತೈತಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಏನೇನೋ ದದ್ರ ಭದ್ರದೊಳಗೆ ಅಡಿಬಿಡಿರೋವಾಗ ಅಷ್ಟೇ ಒಂದು 2 ನಿಮಿಷ 3 ನಿಮಿಷ ಸ್ವಲ್ಪ ಟೈಮ್ ಇದ್ರೂ ಖುಷಿ ಆಯಿತು, ನೇರ ನೇರಿ ಭೇಟಿಯಾಗಿ. ಥ್ಯಾಂಕ್ ಯು ನಂದಿನಿ ಸಿಸ್ಟರ್ ಅಂತ ಹೇಳ್ತಾ ಬಾಯ್.